ಹುಕ್ಕೇರಿ ಅವರ ನೇತೃತ್ವದಲ್ಲಿ ಮುಂದಿನ ಎಲ್ಲ ಚುನಾವಣೆಯನ್ನು ಕಾಂಗ್ರೆಸ್ ಗೆಲ್ಲುವ ನಿರೀಕ್ಷೆ ಇದೆ ಎಂದು ರವೀಂದ್ರ ಮಿರ್ಜೆ ಹೇಳಿದರು. ಕಲ್ಲೋಳ್ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಲಾಗಿದೆ. ಚಿಹ್ನೆ ಗೊಂದಲದಿಂದ ಮತಗಳ ವಿಭಜನೆಯಾಗಿದೆ. ಈ ಚುನಾವಣೆಯಲ್ಲಿ 8 ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಪಡೆದುಕೊಂಡಿದ್ದಾರೆ. ಚಿಕ್ಕೋಡಿ ಸದರ್ಗಾ ಕ್ಷೇತ್ರದಲ್ಲಿ ಎಲ್ಲ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ತಲಾ 315 ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಗೆಲುವು ಸಿಕ್ಕಿದೆ. ಈ ಕ್ಷೇತ್ರವನ್ನು ಕಲ್ಲು ಇದ್ದದ್ದನ್ನು ಶಿಲೆಯಾಗಿ ಮಾಡಿರುವ ಹುಕ್ಕೇರಿ ನೇತೃತ್ವದಲ್ಲಿ ಮುಂದಿನ ಎಲ್ಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುವ ನಿರೀಕ್ಷೆ ಇದೆ ಎಂದು ರವೀಂದ್ರ ಮಿರ್ಜೆ ಹೇಳಿದರು. ಈಗ ಕಲ್ಲೋಳ ಗ್ರಾಮ ಪಂಚಾಯತಿಗ ನೀವು ಸತತ ಮೂರನೇ ಬಾರಿ ಈಗ ನಿಮ್ಮ ಅಧಿಕಾರ ನಿಮ್ಮ ಕೈಗೆ ಬಂದದ, ಮತ್ತು ಈ ಸಲ ನಿಮ್ಮ ನಿಮ್ಮ ಮೆಜಾರಿಟಿ ಆಗುವಷ್ಟು ಸೀಟ್ ಅಷ್ಟು ಬಂದವ. ಬಟ್ ನೀವು ಮಾಡಿದ ಕೆಲಸ ಮತ್ತು ನೀವು ಮಾಡಿದ ಪ್ರಯತ್ನ ನೋಡ್ರೆ 100% ಸೀಟ್ ಬರಬೇಕು ಈ ಥರ ವಾತಾವರಣ ಇತ್ತು. ಬಟ್ ಇನ್ನು ಕೆಲವೊಂದು 2-3 ಸೀಟ್ ಕಡಿಮೆ ಬಿದ್ದಂಗೆ ಅನಿಸ್ತದೆ. 2-3 ಸೀಟನ್ನು ಕಮ್ಮಿ ಬಿದ್ದಿಲ್ಲ ರೀ. ಹಾಂ, 13 ಸೀಟ್ ಕಲ್ಲೋಳ ಗ್ರಾಮ ಪಂಚಾಯತಿ, ಅದ್ರಾಗ ಮೆಜಾರಿಟಿಗೆ ಎಷ್ಟು ಬೇಕು ಅಷ್ಟು ಫುಲ್ ನಮಗೆ 8 ಸೀಟ್ ಬಂದರು ಎಲ್ರಿ ಕಲ್ಲೋಳ ಗ್ರಾಮ ಪಂಚಾಯತಿ. ಮತ್ತು ಸತತವಾಗಿ ಮೊದಲು ಒಂದು ಪಿರಿಯಡ 12 ಸೀಟ್ ರೀ, ಒಂದು ಪಿರಿಯಡ 1 ಸೀಟ, ಎರಡನೇ ಪಿರಿಯಡ 13-13, ಈಗ ಮೂರನೇ ಪಿರಿಯಡ 8 ಸೀಟ. ಅಭಿವೃದ್ಧಿ ಸಾಕಷ್ಟು ಮಾಡಿದೇವ್ರಿ. ಮತಗಳ ಚಿಹ್ನೆ ಮತ್ತು ಸ್ವತಂತ್ರದವ್ರ ನಡು ನಮ್ಮನ ವಾಹನ ಚಿಹ್ನೆ ತೊಗೊಂಡದಕ್ಕೆ ಕನ್ಫ್ಯೂಸ್ ಆಗಿ ನಮ್ಮ ಒಂದು 2-3 ಸೀಟ್ ಪರವಾಗಿಕೊಂಡಿದ್ದಾರೆ. ಇಲ್ಲಾದ್ರೆ ಜನರ ಅಭಿಪ್ರಾಯ ನಮ್ಮ ಪರವಾಗಿ ಐತಿ. ಓಕೆ, ಈಗ ನಮ್ಮ ಇಡೀ ಮತಕ್ಷೇತ್ರದಾಗ ಅಂದ್ರೆ ಚಿಕ್ಕೋಡಿ ಸರ್ಗ ವಿಧಾನಸಭಾ ಮತಕ್ಷೇತ್ರದಾಗ ಕಾಂಗ್ರೆಸ್ ಎಷ್ಟು ಕಡೆ ಬಂದವಂತ್ರಿ? ಚಿಕ್ಕೋಡಿ ಸದಲಗ ಮತಕ್ಷೇತ್ರದಾಗ ಮಾನ್ಯ ನಮ್ಮ ನಾಯಕರಾದಂಥ ಪ್ರಕಾಶನ ಹುಕ್ಕೇರಿ ಮತ್ತು ಮಾನ್ಯ ನಮ್ಮ ನಾಯಕರಾದಂಥ ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಯುವ ಶಾಸಕರಾದಂಥ ಗಣೇಶನ ಹುಕ್ಕೇರಿ ಅವರ ಮಾರ್ಗದರ್ಶನ ಮತ್ತು ಅವರ ಬೆಂಬಲಿತ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ದೊಡ್ಡ ಪಂಚಾಯಿತಿ ಅಗದಮ್ಮ ಕೇರೂರು ಇರ್ಬೋದು, ಖಡಕಲಾಟ, ಮಾಂಜ್ರಿ, ಇಂಗಳಿ ಇವೆಲ್ಲ ಪಂಚಾಯಿತಿಗಳು ಸಂಪೂರ್ಣ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದರು. ಮತ್ತು ಚಿಕ್ಕೋಡಿ ಸದಲಗ ಮತಕ್ಷೇತ್ರದಾಗ ಬರ್ತಕ್ಕಂಥ 6 ಜಿಲ್ಲಾ ಪಂಚಾಯಿತಿ ಇವತ್ತು ಮಾಂಜ್ರಿ ಜಿಲ್ಲಾ ಪಂಚಾಯಿತಿಗೂ 50-55 ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯ ಬಾರಿಸಿದರು. ಕೆರೂರು ಜಿಲ್ಲಾ ಪಂಚಾಯಿತಿಯಾಗೂ ಕೂಡ 65 ತನಕ ಇವತ್ತು ನಮ್ಮ ಸದಸ್ಯರು ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯರು ಆಯ್ಕೆ ಆಗಿದ್ದರು. ಅದೇ ರೀತಿ ನಮ್ಮ ಖಡಕಲಾಟ ಜಿಲ್ಲಾ ಪಂಚಾಯಿತಿಯಾಗೂ ಕೂಡ 55 ಜನ ಕಾಂಗ್ರೆಸ್ ಬೆಂಬಲಿತ. ಅದೇ ಪ್ರಕಾರ ಪಟ್ಟಣಕುಡಿ ಜಿಲ್ಲಾ ಪಂಚಾಯಿತಿಯಾಗೂ 50-60. ಅದೇ ರೀತಿ ನಮ್ಮ ನೇತ್ ಜಿಲ್ಲಾ ಪಂಚಾಯಿತಿಯಾಗ ಕೂಡ ಒಂದು 50 ಜನ, ಅಂದರೆ ಟೋಟಲ್ 6 ಜಿಲ್ಲಾ ಪಂಚಾಯಿತಿ ಕೂಡಿಸಿರ ಒಂದು 300-315 ಜನ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಅಭ್ಯರ್ಥಿಗಳು ಜಯ ಬರಿಸಿದ್ದಾರೆ. ಈಗ ನೀವು ಕಾಂಗ್ರೆಸ್ ಬೆಂಬಲಿತ ಅಂತ ಅಂತೀರಿ, ಬಟ್ ಕೆಲವೊಂದು ಕಡೆ ಹಿಂಗಾಗೈತಿ, ಬಿ ಜೆ ಪಿಗೆ 2 ಪಾರ್ಟಿಯಾಗಿ ಅಲ್ಲಿ ಟಿಕೆಟ್ ಸಿಗೋದಕ್ಕೆ ಅವ್ರು ಕಾಂಗ್ರೆಸ್ಗೆ ಬಂದು ಸೇರಿದ್ರು. ಹಿಂಗೆ ಕೆಲವೊಂದು ಕಡೆ ಈ ಥರ ವಾತಾವರಣ ಕೆಲವೊಂದು ಕಡೆ ಆಗೈತಿ, ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ನೋಡ್ರಿ, ಟಿಕೆಟ್ ಸಿಗೋದಕ್ಕೆ ಇದಕ್ಕೆ ಅಂದ್ರೆ ಈಗ ಎಲ್ಲ ಕಡೆ ಇದನ್ನು ಬಿ ಜೆ ಪಿ ಅವರು ಪಾಠ ಕಲಿಸಿದ್ದಾರೆ ಆಪರೇಷನ್ ಕಮಲದ ಮೂಲಕ. ಇದು ಮೊದಲು ಯಾವ ಪಕ್ಷದಾಗೂ ಇಲ್ಲ ಆಗಿತ್ತು. ಪಕ್ಷದಾಗ ಇದ್ರ ಹಂಗ ಇಲ್ಲಾದ್ರೆ ಬಂಡುಕೋರ ನಿಲ್ತಿರ್ ಪಕ್ಷಾಂತರ. ಮತ್ತು ಇದನ್ನು ಮಾಡೋದ ಬಿ ಜೆ ಪಿ ಅವರೇ ಇದನ್ನು ಬುನಾದಿ ಹಾಕಿಬಿಟ್ಟಿದ್ದಾರೆ. ಇಲ್ಲಿ ಸಿಗಲಿಲ್ಲರ ಇಲ್ಲಿ ಅಧಿಕಾರ ಸಿಗಲಿಲ್ಲರ ಮತ್ತೊಂದು ಕಡೆ ಅಧಿಕಾರ ಸಿಗಿದ್ರೆ ಮತ್ತೊಂದು ಕಡೆ. ಹಂಗೆ ನಮ್ಮ ಪಕ್ಷದಾಗು ಯಾರು ಬರ್ತಾರೋ, ನಮ್ಮ ಪಕ್ಷ ದೊಡ್ಡ ಪಕ್ಷ ಐತಿ ಕಾಂಗ್ರೆಸ್ ಪಕ್ಷ, ಯಾರು ಬರ್ತಾರೋ ಅವ್ರು ನಮ್ಮ ಪಕ್ಷ ತತ್ವ ಸಿದ್ಧಾಂತ ನಮ್ಮ ನಾಯಕರ ಅಭಿವೃದ್ಧಿ ಕೆಲಸ ಮೆಚ್ಚಿ ಯಾರು ಬರ್ತಾರೋ ಅವರಿಗೆ ನಾವು ಸದಾ ಸ್ವಾಗತ ಮಾಡ್ತೀವಿ. ಓಕೆ, ಅದನ್ನು ನೀವು ಹೇಳಿದ ಪ್ರಕಾರ ನಿಮ್ಮ ಲೆಕ್ಕ ನೋಡ್ರೆ ಇಷ್ಟೆಲ್ಲ ಜಿಲ್ಲಾ ಪಂಚಾಯತಿಗೆ ನಾಳೆ ಸಡನ್ಲಿ ಇಲೆಕ್ಷನ್ ಬಂದು ಅಂದ್ರೆ ತಾಲೂಕು ಪಂಚಾಯತ್ ಇಲೆಕ್ಷನ್ ಆಗಲಿ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಆಗಲಿ ಕಾಂಗ್ರೆಸ್ ಬರ್ತೈತೆ ಅಂತ ಈ ಥರ ಲೆಕ್ಕಾಚಾರ ಹೇಳಿದ್ರಿ ನೀವು? 100-100% ಈಗ ಸರ್ಕಾರ ವಿರೋಧ ಸರ್ಕಾರ ಇದ್ದರೂ ಕೂಡ ನಮ್ಮ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಾಗ ಖಾಯಂ ಕಾಂಗ್ರೆಸ್ ಇರೋದ. ಚಿಕ್ಕೋಡಿ ಸದಲಗ ಮತಕ್ಷೇತ್ರದಾಗ ಯಾವತ್ತೂ ತಾಲೂಕಾ ಪಂಚಾಯಿತಿ ಇಲೆಕ್ಷನ್ ಬರಲಿ ಅಥವಾ ಜಿಲ್ಲಾ ಪಂಚಾಯಿತಿ ಇಲೆಕ್ಷನ್ ಬರಲಿ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಗಳನ್ನು ಜಯ ಬರ್ಸೋರು. ಇದ್ರ ಹಿಂದೆ ದೊಡ್ಡ ಶಕ್ತಿ ಇದ್ರಿ. ಈ ಚಿಕ್ಕೋಡಿ ಸದಲಗ ಮತಕ್ಷೇತ್ರವನ್ನು ಒಂದು ಕಲ್ಲು ಇದ್ದದ ಶಿಲೆ ರೂಪದಾಗ ಏನು ಕಳೆದ 35 ವರ್ಷದಿಂದ ಇದನ್ನು ಅಭಿವೃದ್ಧಿಪಡಿಸಿ ಒಂದು ಇಡೀ ಕರ್ನಾಟಕದಾಗ ಮಾದರಿ ಕ್ಷೇತ್ರ ಮಾಡಿದರು. ಅಭಿವೃದ್ಧಿ ಹರಿಕಾರರಿದ್ದಾರೆ.
ಈ ಭಾಗದ ಪೂರ್ಣ ವಿಕಾಸ ಅವರಿಂದಾಗೈತಿ. ಈ ಭಾಗದಾಗ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಾಗ ನೀವು ಪತ್ರಿಕಾ ಮಾಧ್ಯಮದವ್ರ ನಾ ಹೇಳಾಕದನ್ನ ತಿಳಿಯಲ್ಲ, ನೀವು ಪ್ರತಿಯೊಂದು ಕಡೆ ತಿರುಗಾಡ್ತೀರಿ, ಪ್ರತಿಯೊಂದು ಸಭೆ ಸಮಾರಂಭಗಳದಾಗ ಇರ್ತೀರಿ. ಅದಕ್ಕೆ ನೀವು ನೋಡಿದಿರಿ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಾಗ ಯಾವ ಊರಾಗ ಮೂಲಭೂತ ಸೌಕರ್ಯಗಳು ಎಲ್ಲಿ ಕೊರತೆ ಇಲ್ಲ. ಈ ದೃಷ್ಟಿ ಇಟ್ಟುಕೊಂಡು ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಯಾಕೆ ಜೈಬೇರಿ ಬಾರಿಸ್ತಾರಂದ್ರೆ, ಮೂಲಭೂತ ಸೌಕರ್ಯ ಜನಸಾಮಾನ್ಯರಿಗೆ ಏನು ಬೇಕು, ಮೂಲಭೂತ ರಸ್ತೆ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ಶೌಚಾಲಯ ಇರ್ಬೋದು, ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು, ಗರೀಬಿ ಮನೆಗಳು ತರ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಹೊಲ ಮನೆಗಳಿಗೆ ಹೋಗ್ತಕ್ಕಂಥ ರಸ್ತೆ ಇರ್ಬೋದು, ಊರಾಗ ಚರಂಡಿ ವ್ಯವಸ್ಥೆ ಇರ್ಬೋದು, ಊರಾಗ ಫೇವರ್ಸ ಬೆಡ್ ಇರ್ಬೋದು, ಯಾವುದೇ ಥರದ ಇವತ್ತು ಬಸ್ಸಿನ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಸರ್ಕಾರಿ ಪ್ರೌಢಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ವಸತಿ ಮುರಾರ್ಜಿ ಅಂದರೆ ಗೌರ್ಮೆಂಟದ ಎಷ್ಟು ಸ್ಕೀಮ್ ಇದಾವ್ರಲ್ಲ ಅಷ್ಟೆಲ್ಲ ಸ್ಕೀಮ್ ಹೈಯೆಸ್ಟ್ ಇಂಪ್ಲಿಮೆಂಟ್ ಎಲ್ಲರಿ ಆಗಿತ್ತು ಅದು ಇಡೀ ಕರ್ನಾಟಕದಾಗ ಚಿಕ್ಕೋಡಿ ಸದಲಗ ಮತಕ್ಷೇತ್ರಕ್ಕೆ ನಾವು ಹೆಮ್ಮೆಯಿಂದ ಹೇಳ್ತೀವ್ರಿ. ಯಾಕಂದ್ರೆ ನೀವು ಪತ್ರಿಕಾ ಮಾಧ್ಯಮದವ್ರು ಎಲ್ಲ ಪತ್ರಿಕಾ ಮಾಧ್ಯಮದವ್ರು ಇಡೀ ಚಿಕ್ಕೋಡಿ ಸದಲಗ ಮತಕ್ಷೇತ್ರ ತಿರುಗಾಡ್ತೀರಿ, ಪಕ್ಕದ ನಿಪ್ಪಾಣಿ ಮತಕ್ಷೇತ್ರ ತಿರುಗಾಡ್ತೀರಿ, ಈ ಕಡೆ ರಾಯಬಾಗು ತಿರುಗಾಡ್ತೀರಿ, ಈ ಕಡೆ ಕುಡ್ಚೂನು ತಿರುಗಾಡ್ತೀರಿ, ಈ ಕಡೆ ಎಲ್ಲ ಅಂದರೆ ಎಲ್ಲ ಮತಕ್ಷೇತ್ರದಾಗ ನೀವು ಹೋಗ್ತಿರ್ತೀರಿ. ಅದಕ್ಕೆ ತಮಗೂ ಗೋದಿ ಯಾವ ಮತಕ್ಷೇತ್ರದಾಗ ಯಾರು ಹೆಚ್ಚು ಅಭಿವೃದ್ಧಿ ಪಡಿಸಿದವರು, ಯಾರು ಜನಸಾಮಾನ್ಯರ ಜನಸೇವೆಯನ್ನು ಜನಪ್ರತಿನಿಧಿಗಳಾಗಿ ಈ ಭಾಗದ ಶಾಸಕರಾಗಿ ಮಾಜಿ ಸಂಸದರ ಮಾಜಿ ಸಚಿವರಾದಂಥ ಪ್ರಕಾಶನ ಹುಕ್ಕೇರಿಯವರು ಇಟ್ಲಿಯವರಿಗೆ ಏನೇನು ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಭಾಗವನ್ನು ಎಷ್ಟು ಅಭಿವೃದ್ಧಿ ಪಡಿಸಿದಾರ ಅನ್ನೋದು ತಮಗೂ ಓದಿ ಆ ದೃಷ್ಟಿ ಇಟ್ಟುಕೊಂಡು ಅವರು ಎಲ್ಲಿವರೆಗೆ ಇದಾರು ಅಲ್ಲಿವರೆಗೆ ಈ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಾಗ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜೈ ಬರ್ಸರ್. ಈಗೇನೋ ಈಗ ಈ ಸಲ ಗ್ರಾಮ ಪಂಚಾಯತಿಯಾಗಿ ಸ್ವಲ್ಪ ಚಲೋ ರಿಸಲ್ಟ್ ಆಗೈತಿ. ಎಮ್ ಎಲ್ ಸಿಗೆ ಪ್ರಕಾಶ್ ಶುಕೇರಿಯವ್ರು ನಿಲ್ಲವ್ರು ಅಂತ ಭಾಳ ಕಡೆ ದಟ್ಟ ಒಂದು ಕೇಳಕ್ಕೆ ಸಿಕ್ಕಿತ್ತು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇನ್ನು ಪಕ್ಷದ ಹೈಕಮಾಂಡ ಮತ್ತು ನಮ್ಮ ನಾಯಕರಾದಂಥ ಪ್ರಕಾಶನ ಹುಕ್ಕೇರಿಯವರು ಅವ್ರಿಗೆ ವೈಯಕ್ತಿಕ ವಿಚಾರ ರೀ. ಅವರು ಇವತ್ತು ಎಮ್ ಎಲ್ ಸಿಗೆ ನಿಂತರ ಅಂದ್ರೆ ಭಯಂಕರ ಅಂದ್ರೆ ಭಯಂಕರ ಅಂತರದಿಂದ ಆರಿಸಿ ಬರ್ತಾರತಕ್ಕಂಥ ಒಂದು ವಿಶ್ವಾಸ. ಮೊನ್ನೆ ಜಾಹೀರ್ ಸಭೆದಾಗ ಅವ್ರು ಮಾತಾಡ್ರಿ, ಎಮ್ ಎಲ್ ಸಿಗೆ ಇದಾದ್ರೆ ನಾವು ಕಾಂಟೆಸ್ಟ್ ಮಾಡ್ತೇವೆ ಅಂತ ಮೊನ್ನೆ ಎಕ್ಸಾಮ್ ಆದಾಗ. ಕಾಂಟೆಸ್ಟ್ ಮಾಡ್ತೇವೆ ಅಂತೇಳಿ ಮಾತಾಡಿಲ್ರಿ ಅವ್ರು. ಅವ್ರು ಏನಂದ್ರಿ, ಇವತ್ತು ನಡೀತಕ್ಕಂಥ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು ಅಥವಾ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆ, ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಾಢ್ಯಗೊಳಿಸ್ಬೇಕು, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ನಾವು ಆರಿಸಿ ತರೋದ್ರ ಮುಖಾಂತರ ಕಾರ್ಯಕರ್ತರಿಗೂ ಒಂದು ಸಂದೇಶ ಕೊಟ್ರು ಅಂದರೆ, ನೀವು ತಮ್ಮ ತಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯ ಊರಾಗಿನೂ ಭಿನ್ನಾಭಿಪ್ರಾಯ ಬಿಟ್ಟ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆರಿಸಿಕೊಡ್ರಿ. ಅದೇ ರೀತಿ ಮುಂದೆ ಬರ್ತಕ್ಕಂಥ ತಾಲೂಕು ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲೂ ಕೂಡ ಆರಿಸಿಕೊಡ್ರಿ. ಅದರ ನಂತರ ಬರ್ತಕ್ಕಂಥ 2021 ವಿಧಾನ ಪರಿಷತ್ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹೆಂಗೆ ಗೆಲ್ಲಲ್ಲ ನೋಡೂನು ಅಂತೇಳಿ ಈ ರೀತಿ ಒಂದು ಕಾರ್ಯಕರ್ತರಿಗೆ ಸಂದೇಶ ಕೊಟ್ಟಿದ್ದಾರೆ. ಅಲ್ಲ, ಪರೋಕ್ಷವಾಗಿ ತಾವು ಸ್ಪರ್ಧೆ ಮಾಡ್ತಾರೆ ಈ ಥರ ಸಿಗ್ನಲ್ ಕೊಟ್ಟಂಗೆ ಅನಿಸ್ತದ? ಇಲ್ಲ ಇಲ್ಲ ಇಲ್ಲ, ಅವ್ರು ನೋಡ್ರಿ ಕಳೆದ 35-40 ವರ್ಷ ಅವರು ಪೂರ್ಣ ತಳಮಟ್ಟದಿಂದ ಅಂದರೆ ಮಂಡಲ ಪಂಚಾಯತಿ ಯಕ್ಸಂಬ ಗ್ರಾಮದ ಮಂಡಲ ಪಂಚಾಯತಿ ಚೇರ್ಮನ್ರು ಆಗೋದ್ರ ಹಿಡದ ಮಂಡಲ ಪಂಚಾಯತಿ ಅಧ್ಯಕ್ಷರಾದರು, ಅಲ್ಲಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾದರು, ಅಲ್ಲಿಂದ ವಿಧಾನ ಪರಿಷತ್ ಸದಸ್ಯರಾದರು, ಅಲ್ಲಿಂದ ವಿಧಾನ ಪರಿಷತ್ ಮುಖ್ಯ ಸಚೇತಕರಾದರು, ಅಲ್ಲಿಂದ ಸದಲಗ ಮತಕ್ಷೇತ್ರದ ಶಾಸಕರಾಗಿ, ಅಲ್ಲಿಂದ ಮುಂದೆ ಡಿಲಿಮಿಟೇಷನ್ದಾಗ ಚಿಕ್ಕೋಡಿ ಸದಲಗ ಮತಕ್ಷೇತ್ರದ 2 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ಇವತ್ತು ನಮ್ಮ ರಾಷ್ಟ್ರದ ಭಾರತ ದೇಶದ ರಾಜಧಾನಿ ದಿಲ್ಲಿ ಪಾರ್ಲಿಮೆಂಟ್ಗೂ ಕೂಡ ಒಮ್ಮೆ ಪ್ರವೇಶ ಮಾಡಿ ಇವತ್ತು ಅವರಂದ್ರೆ ಒಂದು ನಮ್ಮ ಪಕ್ಷದಲ್ಲಿ ಸೀನಿಯರ್ ರಾಜಕಾರಣಿ ಮತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮತ್ತು ನೇತೃತ್ವ. ಅವರು ಇವತ್ತು ಸ್ಪರ್ಧೆ ಮಾಡ್ತೇವೆ ಅಂದ್ರೆ ಪಕ್ಷದವ್ರ ಮೂಲಕ ಅವ್ರಿಗೆ ಟಿಕೆಟ್ ಕೊಟ್ಟ ಕೊಡ್ತಾರೆ. ಪಕ್ಷದ ಹೈಕಮಾಂಡ ಪಕ್ಷ ಯಾವ ರೀತಿ ನಿರ್ಣಯ ತಗೋತೈತಿ ಅವ್ರ ಟಿಕೆಟ್ ಡಿಕ್ಲೇರ್ ಆದ್ರೆ ಒನ್ ಸೈಡ್ ರಿಸಲ್ಟ್ ವಿಧಾನ ಪರಿಷತ್ತದ ಹೋದೈತಿ. ಈಗ ಕಾಂಗ್ರೆಸ್ ಪಕ್ಷ ಹುಕ್ಕೇರಿ ಕಡೆಗಣಿಸಕಂತ ಕೇಳ ಬರಾಕತೈತಿ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಕಾಂಗ್ರೆಸ್ ಪಕ್ಷ ಮಾನ್ಯ ನಮ್ಮ ನಾಯಕರಾದಂಥ ಪ್ರಕಾಶನ ಹುಕ್ಕೇರಿ ಅವರನ್ನ ಕಡೆಗಣಿಸಕತೈತಿ ಅಂತ ಹೇಳೋದ ಇದು ವಿರೋಧಿಗಳದ ಮತ್ತು ಒಂದು ಷಡ್ಯಂತ್ರ. ಮಾನ್ಯ ನಮ್ಮ ನಾಯಕರಾದಂಥ ಪ್ರಕಾಶನ ಹುಕ್ಕೇರಿ ಅವರ ಕಾಂಗ್ರೆಸ್ ಪಕ್ಷದಾಗೂ ಅಷ್ಟ ಒಳ್ಳೆ ಸಂಬಂಧ ಇತ್ತು, ಕಾಂಗ್ರೆಸ್ ಪಕ್ಷದ ಹೈಕಮಾಂಡದಾಗೂ ಕೂಡ ಅಷ್ಟವ್ರದ್ದು ಒಳ್ಳೆ ಸಂಬಂಧ ಇತ್ತು.
ಮತ್ತು ನಮ್ಮ ಚಿಕ್ಕೋಡಿ ಸದನದ ಮತ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಯಾವುದೇ ಪಕ್ಷ ಅಧಿಕಾರದಾಗಿದ್ದರೂ ಕೂಡ ಎಲ್ಲ ಪಕ್ಷದವರು ಕೂಡ ಅಷ್ಟೇ ಒಳ್ಳೆ ಸಂಬಂಧ ಇಟ್ಕೊಂಡಾರೆ. ಅದು ಕಾಂಗ್ರೆಸ್ ಪಕ್ಷದಾಗ ಮಾನ್ಯ ನಮ್ಮ ನಾಯಕರಾದಂಥ ಪ್ರಕಾಶ್ ಅಣ್ಣ ಹುಕ್ಕೇರಿಯವ್ರನ್ನ ಕಡೆಗನ ಸಾಕದಾರ ಅಂತಕ್ಕಂಥ ಈ ಸುಳ್ಳು ವದಂತಿಗೆ ನಾವ್ಯಾರು ಕಿವಿ ಕೊಡಂಗಿಲ್ಲ. ಭಾಳಷ್ಟು ಜನಕ್ಕೆ ಮನೆ ಹೊಡಿಸ್ಕಿಲ್ಲ ಅಂತ ಆರೋಪ ಆಗುತ್ತೈತಿ ಕಲ್ಲೋಳ ಗ್ರಾಮದಾಗ. ನೋಡ್ರಿ, 2019 ಮಾಪುರದಾಗ ಕಲ್ಲೋಳ ಒಂದೇ ಗ್ರಾಮ ಅಲ್ರಿ, ಇಡೀ ಉತ್ತರ ಕರ್ನಾಟಕದ ಎಷ್ಟು ಫ್ಲಡ್ ಇಫೆಕ್ಟೆಡ್ ಗ್ರಾಮಗಳಿತ್ತು. ಇವತ್ತು ನಮ್ಮ ಚಿಕ್ಕೋಡಿ ಸದನದ ಮತಕ್ಷೇತ್ರದಾಗ ಕಲ್ಲೋಳ ಇರ್ಬೋದು, ಯಡೂರು ಇರ್ಬೋದು, ಚಂದೂರು ಇರ್ಬೋದು, ಮಾಂಜರಿ ಇರ್ಬೋದು, ಇಂಗ್ಳಿ ಇರ್ಬೋದು, ಅಂಕ್ಲಿ ಇರ್ಬೋದು, ಮಲ್ಲಿಕ್ವಾಡ್ ಇರ್ಬೋದು, ಜನವಾಡ್ ಇರ್ಬೋದು, ಸದಲ್ಗ ಇರ್ಬೋದು, ಈ ಎಲ್ಲ ಗ್ರಾಮ ಪಂಚಾಯತಿಯಾಗ ಬಿ ಜೆ ಪಿ ಸರ್ಕಾರದವರ ಮುಸ್ಲಿ ಕಣ್ಣೀರು ವರ್ಸೋಂಗ್ ಒಂದು ಗ್ರಾಮ ಪಂಚಾಯತಿಗೆ 50, ಒಂದು ಗ್ರಾಮ ಪಂಚಾಯತಿಗೆ 20, ಒಂದು ಗ್ರಾಮ ಪಂಚಾಯತಿಗೆ 100 ಹಿಂಗೆ ಮೊದಲೇ ಹಂತವಾಗಿ ಬಡ 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 ಎ ಬಿ ಸಿ ಅಂತೇಳಿ ಮಾಡಿದ್ರು. ಎ ಇದ್ದವ್ರಿಗೆ 5 ಲಕ್ಷ, ಬಿ ಇದ್ದವರಿಗೆ 1 ಲಕ್ಷ, ಸಿ ಇದ್ದವ್ರಿಗೆ 25,000 ಅಂತಂದು ಘೋಷಣೆ ಮಾಡಿದ್ರು. ಯಾವಾಗ ಸಂತ್ರಸ್ತರ ಪ್ರತಿಭಟನಾ ಆದ ಈಗ ದಂಗೆ ಚಾಲು ಆಯ್ತು, ಅವಾಗ ಬಿ ಇದ್ದವ್ರಿಗೂ 5 ಲಕ್ಷ ಅಂದರು. ಎಲ್ಲ ಕೂಡಿಸಿದ ಮಸಳಿ ಕಣ್ಣೀರು ಒರೆಸು ಲೆಕ್ಕ ಮಾಡಿ ಒಂದೊಂದು ಗ್ರಾಮ ಪಂಚಾಯತಿಗೆ ಹೇಳ್ದಂಗೆ 50, 100 ಇಲ್ಲಿ 30, ಇಲ್ಲಿ 20 ಈ ನಮ್ನಿ ಮೊದಲ ಕೊಟ್ಟರು. ಹಿಂದಿಂದ ಎಲ್ಲ ಗ್ರಾಮ ಪಂಚಾಯತಿಗಳದ್ದು ಮತ್ತೆ ಅನ್ನೋ ಸರ್ವೆ ನಡೆದಿದ್ರಲ್ಲ ಮಾಪುರ ಇಳಿದ ನಂತರ, ಈ ಗ್ರಾಮ ಪಂಚಾಯತಿ ಪಿ ಡಿ ಓ ಇರ್ಬೋದು, ಗ್ರಾಮ ಲೆಕ್ಕಾಧಿಕಾರಿ ಇರ್ಬೋದು, ಅಥವಾ ಜಿಲ್ಲಾ ಪಂಚಾಯತಿಯ ಜೆ ಇಗಳನ್ನ ಒಂದು ಒಳಗೊಂಡಂಥ ಟೀಮ ಅವರೆಲ್ಲ ಸರ್ವೆ ಮಾಡಿ ಡಾಕ್ಯುಮೆಂಟ್ ರೆಡಿ ಮಾಡಿ ಪಂಚಾಯತಿಗೆ ತಂದು ವೆಬ್ಸೈಟ್ದಾಗ ಲಾಗಿನ್ದಾಗ ಅಪ್ಲೋಡ್ ಮಾಡೋದಕ್ಕೆ ಆ ಸೈಟ್ ಕ್ಲೋಸ್ ಅನ್ ಮಾಡಿದರು. ಇವತ್ತಿನವರೆಗೂ ಆ ಸೈಟ್ ಓಪನ್ ಮಾಡಾಕ್ತಾ ಇರಲಿಲ್ಲ. ಇದ್ರ ಬದಲ ತಮ್ಮ ಮುಂದೆ ತಾವು ಪತ್ರಿಕಾ ಮಾಧ್ಯಮದವ್ರು ನಮ್ಮ ತಾಲೂಕಾ ಪಂಚಾಯತ್ ಸಾಮಾನ್ಯ ಸಭೆಗೆ 2-3 ದಿನ ನಾವು ಮೀಟಿಂಗ್ ಬಾಯ್ಕಾಟ್ ಮಾಡಿದ್ವು, ಒಮ್ಮೆ ತಮ್ಮ ಮುಂದೆ ಮೀಟಿಂಗ್ ಬಾಯ್ಕಾಟ್ ಮಾಡಿ ಧರಣಿ ಮಾಡಿದ್ವು. ಅಲ್ಲಿಂದ ಮುಂದೆ ಒಮ್ಮೆ ಆದ ಮೀಟಿಂಗ್ ಹಂಗೆ ಹೋಗಿ ಮಾನ್ಯ ಜಿಲ್ಲಾಧಿಕಾರಿ ಅವಾಗಿನ ಜಿಲ್ಲಾಧಿಕಾರಿ ಬೊಮ್ಮನಾಳ್ ಸಾಹೇಬ್ರು ಇದ್ದಾಗ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ. ಅವರು ಕೂಡ ಹೇಳಿ ಇಲ್ಲ, ನೀವು ಮಾಡಿದಂಥ ಸರ್ವೆ ನಮ್ಮ ಗೌರ್ಮೆಂಟ್ ಆಫೀಸರ್ ಪಿ ಡಿ ಓ ಮತ್ತು ತಲಾಟಿ ಮತ್ತು ಜಿಲ್ಲಾ ಪಂಚಾಯತಿ ಜೆಇ ಕೂಡಿ ಸರ್ವೆ ಮಾಡಿದಕ್ಕಂಥ ಫೈಲ್ಗಳೆಲ್ಲ ಗ್ರಾಮ ಪಂಚಾಯತಿಯಾಗ ಪೆನ್ನಿಂಗ್ ಇದಾವೆ. ಗೌರ್ಮೆಂಟ್ ಓಪನ್ ಮಾಡಿದ್ರೆ ನಾವು ಇವತ್ತು ಅಪ್ಲೋಡ್ ಮಾಡ್ತೀವಿ. ಗೌರ್ಮೆಂಟ್ ಸೈಟ್ ಓಪನ್ ಮಾಡೋಕ್ತಾ ಇರಲಿಲ್ಲ, ಗೌರ್ಮೆಂಟ್ದಾಗ ದುಡ್ಡಿಲ್ಲ, ಮತ್ತು ನಾವು ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಗೌರ್ಮೆಂಟ್ ಆದೇಶ ಆದರೆ ಇವತ್ತು ಮಾಡ್ತೀವಿ. ಆ ದೃಷ್ಟಿಯಿಂದ ಇವತ್ತಿದು ಏನು ಸುಮ್ಮನೆ ಮಸಳಿ ಕಣ್ಣೀರು ಅಂದ್ರೆ ಕೊಡೋದಿಲ್ಲ ಬಿಡೋದಿಲ್ಲ. ಎಕ್ಕೂ 5 ಲಕ್ಷ, ಬಿಕ್ಕೂ 5 ಲಕ್ಷ, ಶೀಕ 1 ಲಕ್ಷ ಏನು ಮತ್ತು ರೇಸ್ ಮಾಡಿ. ಆದರೆ ಇವತ್ತಿನ ಎಲ್ಲ ಘೋಷಣೆ ಅಷ್ಟೇ ಮಾಡಿ, ಖರೆ ನೆರೆ ಸಂತ್ರಸ್ತರಿಗೆ ಪೂರ್ಣ ಪ್ರಮಾಣದ ಇವತ್ತಿನವರೆಗೂ ಫಲಾನುಭವಿಗಳಿಗೆ ಮನೆಗಳ್ದ ಪರಿಹಾರ ಸಿಕ್ಕಿಲ್ಲ. ಯಾಕಂದ್ರೆ ಇವ್ರು ಬರೇ ಅವಾಗ ಯಾಕೆ 2019 ಮಾಪುರದಾಗ ಬಿ ಜೆ ಪಿ ಚುನಾಯಿತ ಪ್ರತಿನಿಧಿಗಳು ಒಬ್ಬರು ಕೂಡ ಎಲ್ಲೂ ಅಂದ್ರೆ ಹೈ ಫ್ಲಡ್ ಇದ್ದಾಗ, ಜನ ಸಂಕಷ್ಟದಾಗಿದ್ದಾಗ, ಜನ ತಮ್ಮ ಜೀವ ಉಳಿಸ್ಕೋ ಸಂದರ್ಭದಾಗ ಒಬ್ಬರು ಕೂಡ ಈ ಭಾಗದಾಗ ಎಲ್ಲೂ ಬರಲಿಲ್ಲ. ಅವ್ರು ಅತ್ತ ದಿಲ್ಲಿ ಆದ ಈದ ಅನ್ಕೋತ ಉಳಿದ್ರು. ಯಾ ಇಳಿಯಕ್ಕೆ ಮಾಪುರ್ ಇಳಿಯಕ್ಕೆ ಸ್ಟಾರ್ಟ್ ಮಾಡಿತ್ತು ಅವಾಗ ಎಲ್ಲರೂ ಬಂದು ಬಂದು ಸುಮ್ಮ ನಿಂತು ಫೋಟೋ ತಕ್ಕೊಂಡು ಪತ್ರಿಕಾ ಮಾಧ್ಯಮದವ್ರನ್ನ ಕರ್ಕೊಂಡು ಬಂದು ಹೋಗಿಬಿಟ್ರು. ಆದ್ರೆ ಆ ಸಂದರ್ಭದಾಗೂ ಕೂಡ ಮಾಜಿ ಸಂಸದರಾಗಿ ಮಾಜಿ ಸಚಿವರಾಗಿ ಭಾಗದ ನಾವು ಒಂದು ಸೇವಾ ಮನೋಭಾವದಿಂದ ಮಾನ್ಯ ನಮ್ಮ ನಾಯಕರಾದಂಥ ಪ್ರಕಾಶ್ ಅಣ್ಣ ಹುಕ್ಕೇರಿ ಮತ್ತು ಈ ಭಾಗದ ಶಾಸಕರಾದಂಥ ಗಣೇಶ್ ಅಣ್ಣ ಹುಕ್ಕೇರಿ ಅವರು ಸತತವಾಗಿ ಹಗಲಿರು ಮಾಪುರ್ ಇರೋದು ಹಿಡ್ಕೊಂಡು ಇಳಿದು ಮತ್ತು ರಿಟರ್ನ್ ಆ ಸಂತ್ರಸ್ತರನ್ನ ಅವ್ರವ್ರ ಊರಿಗೆ ಹೋದು ಮುಟ್ಟಿಸಿ ಅವ್ರವ್ರ ಮತ್ತು ಪುನರ್ ಜೀವನ ಪ್ರಾರಂಭ ಮಾಡುತ್ತಾಕ ಸರ್ಕಾರದಿಂದ ಕಿಟ್ಟು ಬರೋಕ್ಕಿಂತ ಮುಂಚೆನ ಮಾನ್ಯ ನಮ್ಮ ನಾಯಕರಾದಂಥ ಪ್ರಕಾಶ್ ಅಣ್ಣ ಹುಕ್ಕೇರಿ ಮತ್ತು ಗಣೇಶ್ ಅಣ್ಣ ಹುಕ್ಕೇರಿ ಅವರು ಸ್ವತಃ ವೈಯಕ್ತಿಕವಾಗಿ ಕಿಟ್ಟನ್ನು ಕೊಟ್ಟರು. ಆಹಾರ ಧಾನ್ಯದ ಕಿಟ್ಟನ್ನು ಗಂಜಿ ಕೇಂದ್ರದಾಗ ಕೇರೂರ ಅಂಕ್ಲಿ ಆ ಕಡೆ ಈ ಕಡೆ ಕೂಡ ಊಟದ ವ್ಯವಸ್ಥೆ ಆದ ಈದ ಸ್ವಂತ ಮಾಡಿ ಸರ್ಕಾರ ಎಲ್ಲಾ ತರಾಗ ಮಾಪುರದಾಗ ನಮ್ಮನ್ನ ಮಸಳಿ ಕಣ್ಣೀರ ವರ್ಷಿದ್ರಿ. ಇವತ್ತಿಗೂ ಹೇಳಕ್ಕದೇನಲ್ರಿ, ನಾ ಓಪನ್ ಇದ್ರ ಚಾಲೆಂಜಿಗೆ ಯಾರು ಬಂದ್ರು ಅವ್ರು ಕೂಡ ನಾ ಚಾಲೆಂಜ್ ಸವಾಲು ಸ್ವೀಕಾರ ಮಾಡಿ ಅವ್ರು ಕೂಡ ನೇರ ಕೂತ ಅವ್ರಿಗೆ ಅವ್ರು ಕೇಳಿದಂತ ಕ್ವಶನ್ ಉತ್ತರ ಕೊಡಕ್ ತಯಾರದನ್ರಿ. ನಾ ಸರ್ಕಾರದಾರ ಮಾಡೋದಾಗಿರ ಇವತ್ತಿಗೂ ನಮ್ಮ ಗ್ರಾಮ ಪಂಚಾಯತಿಯಾಗ 300 ಫೈಲ್ ಪೆನ್ನಿಂಗ್ ಇದಾರ. ನೀವು ಬೇಕಾದ್ರೆ ಪತ್ರಿಕಾ ಮಾಧ್ಯಮದವರು ವಿರೋಧ ಪಕ್ಷ ಸರ್ಕಾರದವ್ರನ್ನ ಕೇಳ್ರಿ, ಇವತ್ತು ಆರೋಪ ಮಾಡೋಕ್ಕಾದವರು ಪ್ರತಿಯೊಂದು ಗ್ರಾಮ ಪಂಚಾಯತಿಯಾಗ 300, 200 ಇದನ್ನ ಇದಾವತ್ತೀವಿ. ತಾವು ಇದ್ರಿ ನಮ್ಮ ಕೆ ಡಿ ಪಿ ಮೀಟಿಂಗ್ ಚಿಕ್ಕೋಡಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಮೇಶ್ ಅಣ್ಣ ಜಾರಕಿಹೊಳಿ ಅವರೊಂದು ಮೀಟಿಂಗ್ ತೊಗೊಂಡಾಗೂ ತಾವು ಇದ್ರಿ.
ಅವಾಗ ಕೂಡ ಈ ಮನೆಗಳ ವಿಷಯದಾಗ ನಾ ವಾದ ವಿವಾದ ಮಾಡಿದೆನು. ಅದಕ್ಕೆ ನೀವು ಬೇಕಾದ್ರೆ ಅವ್ರನ್ನ ಬಿಜೆಪಿದವ್ರನ್ನ ಚುನಾಯಿತ ಜನಪ್ರತಿನಿಧಿಗಳನ್ನ ಕೇಳ್ರಿ. ಯಾಕಂದ್ರೆ ಇವತ್ತು ಆರೋಪ ಮಾಡಕ್ಕಾದ್ರು ನೀವು ಸೈಟ್ ಓಪನ್ ಮಾಡಿಸ್ತೀರಾನ ಮತ್ತು 2019 ನೆರೆ ಸಂತ್ರಸ್ತರ ಮನೆಗಳ ಪರಿಹಾರ ಕೊಡಿಸೋ ವ್ಯವಸ್ಥೆ ಪ್ರಾಮಾಣಿಕ ಮಾಡ್ತೀರಿ ಅಂತ ಕೇಳ್ರಿ. ಇದೆಲ್ಲ ನೋಡಿ ಗ್ರಾಮ ಪಂಚಾಯತ್ಯಾಗ ಜನ ಕಡಿಮೆ ಓಟ್ ಹಾಕ್ಯಾರಂತ್ರಿ. ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅವ್ರ ವೈಫಲ್ಯತೆ ನೋಡಿ. ಹೌದ್ರಿ ವೈಫಲ್ಯ ಇದ್ರಿ, ಅವ್ರ ವೈಫಲ್ಯತೆಗಳು ಭಯಂಕರ ಇದಾವ್ರಿ. ಅವ್ರ ಒಂದು ಸುಳ್ಳು ಶಂಬರ್ ನಮ್ ಹೇಳಿ ಅದನ್ನ ಖರೆ ಮಾಡ್ತಾರ್ರಿ. ನಾವು ಕಾಂಗ್ರೆಸ್ ಅವ್ರು ಏನ್ ಮಾಡ್ತೀವಿ ರೀ, ಮುಂದೆ ಮಾರಿ ಮಾಡಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ. ನಾವು ಮಾಡಿದ ಕೆಲಸ ನಾವು ಹೇಳಕ್ ನಾಚಾಕದೇ ಅನ್ನೋ ನಮ್ಮ ಪರಿಸ್ಥಿತಿ ಇದೆ. ಬಿಜೆಪಿ ಅವ್ರದೇನ್ರಿ ಒಂದು ಸುಳ್ಳು ಶಂಬರ್ದಮ್ ಹೇಳೋದು ಅದನ್ನ ಖರೇನ ಮಾಡೋದು ಮಂದಿ ಮನುಷ್ಯನೇ. ನಾವು ಕಾಂಗ್ರೆಸ್ದವ್ರ ಮುಂದೆ ಮರಿ ಮಾಡಿ ಕೆಲಸ ಮಾಡಿ ಪ್ರಾಮಾಣಿಕಲೇ ದುಡೋದು ಎಲ್ಲ ಮಾಡೀವಿ. ನಾವು ಎಲ್ಲಿ ಹೇಳ್ಕೊಳ್ಳೋಣ ನಮ್ಮ ಪಕ್ಷ ಇವತ್ತು ಈ ಪರಿಸ್ಥಿತಿಗೆ ಬಂದೈತಿ. ಆಯ್ತು, ಈಗ ರವಿ ಮಿರ್ಜಿ ಅವರ ಗ್ರಾಮ ಪಂಚಾಯತಿ ಆಯಿತು, ತಾಲೂಕು ಪಂಚಾಯತಿ ಆಯಿತು, ಮುಂದಿನ ನಿರ್ಮಾಣದಾಗ ಜಿಲ್ಲಾ ಪಂಚಾಯತಿ ಸ್ಪರ್ಧೆ ಮಾಡ್ತಾರೆ. ಅದಕ್ಕೊಂದೆಲ್ಲ ಗ್ರೌಂಡ್ ರೆಡಿ ಮಾಡ್ಕೊಕತ್ತಾರೆ. ಮತ್ತು ಆ 90% ಗ್ರೌಂಡ್ ರೆಡಿ ಆಗೈತಿ. ಮತ್ತು ಅವ್ರ ಅಪೇಕ್ಷಿತ ಕಲ್ಲೋಳಾಗಲಿ ಎಕ್ಸಾಂಬ ಆಗಲಿ ಅಥವಾ ಈ ಭಾಗದಾಗ ಕ್ಯಾಟಗರಿ ಬಂದರೆ ಮಲ್ಲಿಕವಾಡಿ ಆಗಲಿ ಹಿರೇಕುಡಿ ಆಗಲಿ ಈ ಭಾಗದಾಗ ಅಂತ ಭಾಳ ಮಂದಿ ಮಾತಾಡಕತ್ತಾರೆ. ಇದು ಖರೇನೋ ಏನೋ ಅಂದೆ ಸರ್. ನಾ ಇದಕ್ಕೆ ಮೊದಲು ಒಂದು ಮಾಧ್ಯಮಕ್ಕೆ ಈಗಾಗಲೇ ಒಂದು ಸಂದರ್ಶನ ಕೊಟ್ಟಿದ್ದಾನೆ ರೀ. ನಾ ರಾಜಕೀಯಕ್ಕೆ ಬಂದದ್ದು ಒಂದು ಅನಿಶ್ಚಿತವಾಗಿ. ನಮ್ಮಂತನ ರಾಜಕೀಯ ಕಿಂಗ್ ಮೇಕರ್ ಗ್ರೌಂಡ್ ಲೆವೆಲ್ಗೆ ರಾಜಕೀಯ ಯಾವಾಗ ಬಂದವರಲ್ಲ ನಮ್ಮ ಹಿರಿಯರು. ಆ ಕಾರಣದಿಂದ ನಾ ರಾಜಕೀಯಕ್ಕೆ ಬಂದ ಒಂದು ಇದ್ರ ಸಂದರ್ಭದಲ್ಲಿ ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ದನ ನಾ ರಾಜಕೀಯ ನೇರವಾಗಿ ಪ್ರವೇಶ ಮಾಡಿದವ್ರನ್ನ. ಈಗ ನೀವು ಕೇಳಾಕದಿರಲಿಲ್ಲ ಜಿಲ್ಲಾ ಪಂಚಾಯತಿ ಗ್ರೌಂಡ್ ತಯಾರು ಮಾಡಕ್ಕದರು ತಾಲೂಕು ಪಂಚಾಯತಿ. ನನಗೆ ಇಲ್ಲಿವರೆಗೆ ಬಂದದ್ದು 2005 ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಯ್ತೀನಿ ರೀ. ಅಲ್ಲಿಂದ ಮುಂದೆ 2006 ತಾಲೂಕು ಪಂಚಾಯತಿ ಸದಸ್ಯ ಆಯ್ತು. ಅಲ್ಲಿಂದ ಮುಂದೆ ಅವಾಗ ತಾಲೂಕು ಪಂಚಾಯತಿ ಅಧ್ಯಕ್ಷ ಆಗಂದಾಗು ಬ್ಯಾಡ ಅಂತ ಹೇಳ್ನು. ಅಲ್ಲಿಂದ ಮುಂದೆ ಮತ್ತೆ ರಿಟರ್ನ್ ನಡು ಒಂದು ಪೀರಿಯಡ್ ಗ್ಯಾಪ್ ಹೋಗಿ ಮತ್ತೆ ಈಗ ಸೆಕೆಂಡ್ ಟೈಮ್ ತಾಲೂಕು ಪಂಚಾಯತಿ ಮೆಂಬರ. ಒಂದು ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಮಾನ್ಯ ನಮ್ಮ ನಾಯಕರಾದಂಥ ಪ್ರಕಾಶಣ್ಣ ಹುಕ್ಕೇರಿ ಮತ್ತು ಗಣೇಶಣ್ಣ ಹುಕ್ಕೇರಿ ಅವ್ರ ಪ್ರಯತ್ನದಿಂದ ಸ್ಟೇಟ್ ವೈನ್ ಬೋರ್ಡ್ ಅಧ್ಯಕ್ಷ ಆದಾಗ ಕೂಡ ಇವೆಲ್ಲ ನನಗೆ ಬಂದದ್ದು ಪೈಸಾದ ಬಂದ ಭಾಗ್ಯ. ನನಗೆ ವೈಯಕ್ತಿಕವಾಗಿ ಮಾನ್ಯ ನಮ್ಮ ನಾಯಕರಾದಂಥ ಪ್ರಕಾಶಣ್ಣ ಹುಕ್ಕೇರಿ ಮತ್ತು ಗಣೇಶಣ್ಣ ಹುಕ್ಕೇರಿ ಅವರಿಗೆ ನಾ ಈ ಕಳೆದ 15 ಹಿಂದೆ ನನಗೆ ಯಾವಾಗ 2006 ತಾಲೂಕು ಪಂಚಾಯತಿ ಇಲೆಕ್ಷನ್ ನಿಲ್ಲ ಅಂತ ಹೇಳಿ ಪ್ರೆಷರ್ ಮಾಡಕತ್ತರು ಅವಾಗಿಂದ ಹೇಳ್ಕೊತಿದ್ದನ್ನ. ನನಗೆ ಪಕ್ಷದಾಗ ನಿಮ್ಮ ಒಬ್ಬ ಸಾಮಾನ್ಯ ಕಾರ್ಯಕರ್ತಾಗಿ ನನಗೆ ಒಂದು ಅವಕಾಶ ಮಾಡಿಕೊಡ್ರಿ. ನನಗೆ ಯಾವುದೂ ಅಧಿಕಾರದ ಕುರ್ಚಿ ಬೇಡ. ಅಧಿಕಾರ ಕುರ್ಚಿ ಇಲ್ಲದನ್ನ ನಿಮ್ಮ ಕೂಡ ಸಾಮಾನ್ಯ ಕಾರ್ಯಕರ್ತನಾಗಿ ಎದ್ದು ನನ್ನ ಕೈಲಿ ಆದಷ್ಟು ಜನಸೇವೆ ಮಾಡುವುದು ಒಂದು ನನ್ನ ಭಾವನೆ ಐತಿ. ಬರ್ತಾಯಿ ನಾ ತಾಲೂಕು ಪಂಚಾಯತಿ ಮೆಂಬರ್ ಆಗಿ ಜನಸೇವೆ ಮಾಡಬೇಕು ಅಥವಾ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿ ಮಾಡಬೇಕು ಅನ್ನತಕ್ಕಂಥ ಭಾವನೆ ಇಲ್ಲ. ನಾ ಯಾವಾಗೂ ತಾಲೂಕು ಪಂಚಾಯತಿಗೂ ಅಪೇಕ್ಷೆ ಪಟ್ಟಿಲ್ಲ. ಈ ಬರ್ತಕ್ಕಂಥ ಚುನಾವಣೆ ಜಿಲ್ಲಾ ಪಂಚಾಯತಿ ಅನ್ನಕ ನಮ್ಮೂರು ಮೊದಲೇ ಹೇಳಿದೇನ್ರಿ. ನಮ್ಮೂರ 4,400 ಹಿರಿಗುಡಿ ಇದಕ್ಕೆ ಮೊದಲು ಯಕ್ಸಾಂಬ ಜಿಲ್ಲಾ ಪಂಚಾಯತಿ ಇತ್ತು. ಈಗ ಯಕ್ಸಾಂಬ ಪಟ್ಟಣ ಪಂಚಾಯತಿ ಆಗೋದ್ರಿಂದ ಹಿರಿಗುಡಿ ಜಿಲ್ಲಾ ಪಂಚಾಯತಿ ಆಗೈತಿ. ಹಿರಿಗುಡಿ ಕೂಡ 9,000 ಮ್ಯಾಗ್ ಕೋಟಿಂಗ್ ಐತಿ. ಅದಕ್ಕೆ ನಾವು ಸಣ್ಣ ಊರವರಾಗಿ ನಾವು ಅದನ್ನು ಹಗಲುಗನಸ್ಕ ಅನ್ನೋದ ನಮಗೆ ಇಚ್ಛಾನೂ ಇಲ್ಲ. ಇದ್ರ ಮುಂದು ಇಚ್ಛೆ ಅಲ್ಲಿ ಹಿಂದೂ ಇಲ್ಲ ಆಗಿತ್ತು, ಇದ್ರ ಮುಂದು ಇಲ್ಲ. ಅದಕ್ಕೆ ಈ ರೀತಿ ಯಾವ ಬ್ಯಾಕ್ಗ್ರೌಂಡ್ ತಯಾರು ಮಾಡಕತ್ತಿಲ್ಲ ನಾವು. ಇಷ್ಟೇ ಅನ್ರಿ ಮಾನ್ಯ ನಮ್ಮ ನಾಯಕರಾದಂಥ ಪ್ರಕಾಶಣ್ಣ ಹುಕ್ಕೇರಿ ಮತ್ತು ಗಣೇಶಣ್ಣ ಹುಕ್ಕೇರಿ ಅವರು ಏನೊಂದು ಅಭಿವೃದ್ಧಿ ಮಾಡ್ತಾರೋ, ಏನೊಂದು ಜನಸಾಮಾನ್ಯರ ಬದಲು ಕಳಕಳಿ ಮಾಡ್ತಾರೋ, ಅದನ್ನ ಮಾತಾಡೋ ಸಾಮರ್ಥ್ಯ ನನಗೈತೆ. ನಾ ಮೀಡಿಯಾಕಾಗಲಿ ಮಾತಾಡೋ ಸಾಮರ್ಥ್ಯ ಅಷ್ಟೇ ಅಲ್ಲ, ಸ್ಪರ್ಧೆ ಮಾಡೋ ಸಾಮರ್ಥ್ಯ ನಿಮ್ ಕಡೆ ಐತಿ. ಎಲ್ಲಾತ್ರಾಗೂ ಎತ್ತರಾಗೂ ಹಿಂದಿಲ್ಲ. ಅದು ಆರ್ಥಿಕವಾಗಲಿ ಅಥವಾ ಸಾಮಾಜಿಕವಾಗಲಿ ಅಥವಾ ಜನಸಂಪರ್ಕದಾಗಲಿ ಎತ್ತರಾಗೂ ಹಿಂದಿಲ್ಲ. ಮತ್ತೆ ಈಗ ಆಲ್ರೆಡಿ 2,000 ತಾಲೂಕು ಪಂಚಾಯತ್ ಮೆಂಬರ್ ಆಗಿದೆ ಅಂದಮೇಲೆ ಅದನ್ನ 50% ಏರಿಯಾ ಅಂತ ಕವರ್ ಮಾಡ್ದಂಗೆ ಆಗೈತಿ. ಇಲ್ಲ 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 ರೀ, ನಾ ಎರಡದಮ್ ತಾಲೂಕು ಪಂಚಾಯತಿ ಮೆಂಬರ್ ಆದ್ರೂ ಅಷ್ಟೇ ರೀ, ಒಮ್ಮೆ ಆದ್ರೂ ಅಷ್ಟೇ. ಆದ್ರೆ ನನಗೆ ಜಿಲ್ಲಾ ಪಂಚಾಯತಿ ಚುನಾವಣೆ ಇಚ್ಛೆ ಇಲ್ಲ. ನಾ ಥರದ ಬ್ಯಾಕ್ಗ್ರೌಂಡ್ ಯಾವಾಗ ತಯಾರು ಮಾಡಿಲ್ಲ. ಮತ್ತು ಇದು ಒಂದೇ ಭಾಗದಾಗ ಅಲ್ರಿ, ನಾವು ಇಡೀ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಾಗ ಟೋಟಲಿ ಯಾವ ಭಾಗದಾಗ ಹೋಗಿ ಮಾನ್ಯ ನಮ್ಮ ನಾಯಕರಾದಂಥ ಪ್ರಕಾಶಣ್ಣ ಹುಕ್ಕೇರಿ ಮತ್ತು ಗಣೇಶಣ್ಣ ಹುಕ್ಕೇರಿ ಅವರು ಜರ ಅಲ್ಲಿ ಅದು ಹೋಗಿ ನೋಡ್ಕೊಂಡು ಬಾಪ ಅಂತ ಅಂದ್ರೆ ಹೋಗಿ ನೋಡ್ಕೊಂಡು ಬರ. ಸ್ಪರ್ಧೆ ಮಾಡಿದ್ರು ಸ್ಪರ್ಧೆ ಮಾಡಿದ್ರು ಇಲ್ಲ, ನಾ ಎಲ್ಲೂ ಇಚ್ಛಾ ಇಲ್ಲ, ನಾ ಮಾಡಂಗಿಲ್ಲ ರೀ.
ನನ್ನದು ವೈಯಕ್ತಿಕ ನಾನು ವಿಚಾರ ಕೇಳ್ರಿ ಅಂದ್ರೆ ನಾ ಇಲ್ಲಿಂದ ಮುಂದ ಒಬ್ಬ ಈ ಪಕ್ಷದಾಗ ಸಾಮಾನ್ಯ ಕಾರ್ಯಕರ್ತಾಗಿ ಅವ್ರು ಕೂಡ ಜನಸೇವೆ ಮಾಡಕ್ ಬದ್ದಿದ್ದೇನೆ ಹೊರತಾಗಿ ಯಾವ ಚುನಾವಣೆ ಸ್ಪರ್ಧೆಗೆ ನಾ ಬದ್ದಿಲ್ಲ.